ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಭವಿಷ್ಯ ವ್ಲಾಗ್ಸ್. ಎಸ್, ಇವತ್ತಿನ ವ್ಲಾಗ್ ನಾನು ಆಕ್ಚುಲಿ ಇವತ್ತು ನನ್ನ ಹೇರ್ ಕಟ್ ನೋಡ್ಬೋದು, ಇಷ್ಟು ಉದ್ದ ಇರೋ ಕೂದಲನ್ನ ತುಂಬಾ ಉದ್ದ ಬೆಳೀತಾ ಇದೆ. ಸೊ ಸ್ವಲ್ಪ ತುಂಬಾ ದಿನ ಆಯಿತು ಹೇರ್ ಕಟ್ ಮಾಡಿಸಿ. ಇವತ್ತು ಹೇರ್ ಕಟ್ ಮಾಡಿಸೋಣ ಅಂತ ರೆಡಿಯಾಗಿ ಓಡ್ತಾ ಇದ್ದೀನಿ. ಸೊ ಹೇರ್ ಕಟ್ನ ನಾನು ಎಲ್ಲಿ ಯಾವ ರೀತಿ ಮಾಡಿಸ್ತೀನಿ ಅಂತ ನಿಮಗೂ ತೋರಿಸ್ತೀನಿ, ಶೇರ್ ಮಾಡ್ತೀನಿ. ಇನ್ನೂ ನಾನು ಡಿಸೈಡ್ ಮಾಡಿಲ್ಲ ಅಂದರೆ ಯಾವ ಸ್ಟೆಪ್ ಮಾಡಿಸ್ಬೇಕು, ಲೇಯರ್ ಮಾಡಿಸ್ಬೇಕು, ಏನು ಅಟ್ ಪ್ರೆಸೆಂಟ್. ಇವಾಗ ನಾನು ಬ್ಲಾಂಕ್ ಹೋಗ್ತಾ ಇದ್ದೀನಿ, ಅಲ್ಲೋಗಿ ನನ್ನ ಹೇರ್ಸ್ಗೆ ಯಾವ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಂದು ಪ್ರೀವಿಯಸ್ ಲಾಸ್ಟ್ ಮಾಡಿಸಿದಾಗ ಫೆದರ್ ಕಟ್ ಮಾಡಿಸಿದ್ದೆ. ಸೊ ತುಂಬಾ ಬೇಗ ಬೆಳೆಯುತ್ತೆ ನಂದು ಹೇರ್ಸು. ಸೊ ಇವತ್ತು ಕೂಡ ನಾನು ಹೇರ್ ಕಟ್ ಮಾಡಿಸೋಣ ಅಂತ. ಸೊ ಬನ್ನಿ, ಯಾವ ಪಾರ್ಲರ್ಗೆ ಹೋಗೋದು ಅಂತಲೂ ಡಿಸೈಡ್ ಮಾಡಿಲ್ಲ ನನ್ನ ಹಸ್ಬೆಂಡ್ಗೆ. ಆ್ಯಕ್ಚುಲಿ ಇಲ್ಲಿ ನನಗೆ ನಿಯರ್ ಬೈ ಪಾರ್ಲರ್ಸ್ಗಳು ಅಷ್ಟು ಚೆನ್ನಾಗಿರೋದು ಗೊತ್ತಿಲ್ಲ. ಸೊ ಗೂಗಲ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಸೊ ಅವ್ರ ಹತ್ರ ಡ್ರಾಪ್ ಹಾಕಿಸ್ಕೋತೀನಿ. ಇವತ್ತು ಸಂಡೇ ಅಲ್ವಾ, ಮನೇಲೇ ಇರ್ತಾರೆ ಹಸ್ಬೆಂಡು. ಸೊ ಭವಿಷ್ಯನ ಇಟ್ಕೋತಾರೆ, ಭವಿಷ್ಯನ ಕರ್ಕೊಂಡು ನನಗೆ ಪಾರ್ಲರಲ್ಲಿ ಅವ್ರನ್ನ ಇಟ್ಕೊಂಡು ಮಾಡಿಸ್ಕೊಳಕ್ಕಾಗಲ್ಲ ಅಂತಲೇ ಇಷ್ಟು ದಿನ ನಾನು ಹೇರ್ ಕಟ್ ಮಾಡಿಸಿರ್ಲಿಲ್ಲ. ಸೊ ಇವತ್ತು ಟೈಮ್ ಬಂದಿದೆ ಅನ್ಕೋತೀನಿ. ಅವ್ರು ಅವಳನ್ನ ಇಟ್ಕೋತಾರೆ. ಸೊ ಹೋಗಿ ನಾನು ಹೇರ್ ಕಟ್ನ ಮಾಡಿಸ್ತೀನಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಹೋಗೋಣವಾ? ಏ ಮೂತಿ ಬಚ್ಚನ, ಓಯ್ ಬಾಯ್, ಮಾಡ್ಸ್ಕೊಂಡ್ಬರ್ತೀನಿ, ಎಡ್ಕೊಂಡೇ ಬರ್ತೀನಿ ಹತ್ರ. ಹಾ ಸರಿ ಬಾಯ್. ಎಸ್, ನೋಡಿದ್ರಿ ಅಲ್ವಾ, ನಾನು ನನ್ನ ಹಸ್ಬೆಂಡ್ ಹತ್ರ ಪಾರ್ಲರ್ಗೆ, ಜೀತು ಬಾರ್ಬರ್ ಅನ್ನೋ ಒಂದು ಪಾರ್ಲರ್ಗೆ ಡ್ರಾಪ್ ಹಾಕಿಸ್ಕೊಂಡೆ. ಇದನ್ನು ನಾನು ಗೂಗಲಲ್ಲಿ ಸರ್ಚ್ ಮಾಡಿ ತುಂಬ ರೇಟಿಂಗ್ಸ್ನ ಚೆಕ್ ಮಾಡಿದೆ. 4.7 ಸಮಥಿಂಗ್ ಸ್ಟಾರ್ಸ್ ಅಂದರೆ ರೇಟಿಂಗ್ಸ್ ಇತ್ತು. ಹಾಗೆಯೇ ಕಮೆಂಟ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅವ್ರ ಸರ್ಟಿಫಿಕೇಟ್ಸ್ ಎಲ್ಲ ಮೆನ್ಷನ್ ಕೂಡ ಮಾಡಿದ್ರು. ಸೊ ಫೈನಲಿ ನಾನು ಈ ಒಂದು ಬಾರ್ಬರ್ನ ಸೆಲೆಕ್ಟ್ ಮಾಡಿಕೊಂಡು ಬಂದೆ. ಇವರೇ ಪ್ರೊಫೆಷ್ನಲ್ ಅಂದರೆ ಪಾರ್ಲರ್ ಕೋರ್ಸ್ ಎಲ್ಲ ಮಾಡ್ಕೊಂಡಿರೋವಂಥರು. ಇವರು ಕುಲ್ದೀಪ್ ಅಂತ ಅವ್ರ ನೇಮ್ ಇದ್ದಿದ್ದು. ಸೊ ನನ್ನ ಹೇರ್ಸ್ನ ಅವರು ಲೆಂತ್ನ ಚೆಕ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನೋಡಿ ಒಂದ್ಸತಿ ಹೋದರು ಹೊರಗೇನೋ ಕೆಲಸ ಇದೆ ಅಂತ, ಇವಾಗ ಬಂದು ಯಾವ ಕಟ್ಟು ಏನು ಅಂತ ಎಲ್ಲ ಕೇಳಿದ್ರು. ನಾನು ಲಾಂಗ್ ಲೇಯರ್ ಅಂತ ಹೇಳಿದೆ, ಬಟ್ ಅವರು ಲಾಂಗ್ ಲೇಯರ್ ಎಷ್ಟು ಲೆಂತ್ ಬೇಕು ಅಂತ ಕೂಡ ಚೆಕ್ ಎಲ್ಲ ಮಾಡಿ ಫೈನಲಿ ಡಿಸೈಡ್ ಮಾಡಿದ್ರು. ಏನೋ ಲೇಯರ್ ವಿತ್ ಪಾಪಪ್ ಥರ ಮಾಡ್ತೀನಿ, ಸ್ವಲ್ಪ ಕಟಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅವರೇ ಫೈನಲಿ ಒಂದು ಹೇರ್ ಕಟ್ನ ಡಿಸೈಡ್ ಮಾಡಿ. ಇವಾಗ ಅವರು ಹೇರ್ ವಾಶ್ಗೆ, ಅಂದರೆ ಹೇರ್ ಕಟ್ ಮಾಡೋಕ್ಕೂ ಮುಂಚೆ ಈ ಒಂದು ಪಾರ್ಲರಲ್ಲಿ ಹೇರ್ ಮಾಸ್ಕ್ನ ಅಪ್ಲೈ ಮಾಡ್ತಾರಂತೆ. ಹೇರ್ ಮಾಸ್ಕ್ನ ಅಪ್ಲೈ ಮಾಡಿ ನೋಡ್ಬೋದು. ಇವಾಗ ಅವರು ಹೇರ್ಸ್ಗೆ ಹೇರ್ ಮಾಸ್ಕ್ ಯಾವುದೋ ಹಾಕ್ತೀವಿ ಅಂತ ಹೇಳಿದ್ರು. ಅದು ಏನಕ್ಕೆ ಅಂದರೆ ಹೇರ್ಸು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಆಯಿಲಿ ಥರನೂ ಇದ್ರೂ ಚೆನ್ನಾಗಿ ಬರಲ್ಲ, ಹಾಗೆ ಕರ್ಲಿ ಥರ ಇದ್ರೂ ಚೆನ್ನಾಗಿ ಬರಲ್ಲ. ಸೊ ನೀಟಾಗೆ ಇರಲಿ ಅಂತ ಹೇಳಿ ಮತ್ತೆ ಇವರು ಫಸ್ಟ್ ನನಗೆ ಹೇರ್ ಮಾಸ್ಕ್ ಹಾಕಿ ಇವಾಗ ಅವರು ಶಾಂಪೂನು ಕೂಡ ಹಾಕಿ ಎಲ್ಲ ನೀಟಾಗೆ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟು ನನಗೆ ಕಂಡೀಷ್ನರ್ ಕೂಡ ಹಾಕಿದ್ರು ಅವರು. ಕಂಡೀಷ್ನರ್ ಯಾಕಂದರೆ ಸ್ವಲ್ಪ ಹೇರ್ ಚೆನ್ನಾಗಿ ಒಂಥರ ಸ್ಟ್ರೈಟಾಗಿರುತ್ತೆ, ಸಾಫ್ಟಾಗಿ ಚೆನ್ನಾಗಿ ಸಿಲ್ಕಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಕಟ್ ಮಾಡೋದಕ್ಕೆ ಕೂಡ ಅವ್ರಿಗೆ ಆಗೇ ಬೇಕಿತ್ತಂತೆ. ಸೊ ಇಷ್ಟು ಹೇರ್ ಕಟ್ ಮಾಡೋಕ್ಕೂ ಮುಂಚೆನೇ ಅವರು ಆಲ್ರೆಡಿ ನನಗೆ ಟೈಮಿಂಗ್ಸ್ ಹೇಳಿಬಿಟ್ರು, ಏನಿಲ್ಲ ಅಂದರೂ 1 ಅವರ್ ಆಗುತ್ತೆ ಮೇಡಮ್ ಅಂತ ಹೇಳಿ. ಯಾಕಂದರೆ ಸ್ವಲ್ಪ ಜನ ಅರ್ಜೆಂಟ್ ಹೇಳಿ ಬೇಗ ಬೇಗ ಮಾಡಿ ಅಂತ ಹೇಳ್ತಾರೆ. ನೋಡ್ಬೋದು ಇವಾಗ ಕಂಡೀಷ್ನರ್ ಹಾಕಿ ಅವರು ಈ ರೀತಿ ಹೇರ್ನ ಸ್ಟ್ರೈಟ್ ಮಾಡ್ತಾ ಇದ್ದಾರೆ. ನಾವು ಅಷ್ಟೇ ಕಂಡೀಷ್ನರ್ ಹಾಕಿದ್ಮೇಲೆ ಹೇರ್ಸ್ನ ಈ ರೀತಿ ಡಿವೈಡ್ ಮಾಡಿ ಈ ರೀತಿ ಸ್ಟ್ರೆಚ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಫೈನಲಿ ಅವರು ಹೇರ್ ವಾಶ್ ಮಾಡಿ ಬಿಟ್ಟಿದ್ರು. ಸೊ ನೆಕ್ಸ್ಟ್ ಕಸ್ಟಮರ್ ಕೂಡ ಅವರು ಹೇರ್ ಕಟ್ಗೆ ಬಂದಿದ್ದಾರೆ ನನ್ನ ಜೊತೆ. ಅವ್ರಿಗೂ ಅಂದರೆ ಇದು ಸ್ವಲ್ಪ ಡ್ರೈ ಮಾಡೋದಕ್ಕೆ ಬೇರೆ ಅಸಿಸ್ಟೆಂಟ್ ಇರ್ತಾರಲ್ಲ ಅವ್ರಿಗೆ ಹೇಳಿ ಇವಾಗ ಇನ್ನೊಬ್ಬರಿಗೂ ಕೂಡ ಅವ್ರು ಹೇರ್ ವಾಶ್ ತೊಗೊಂಡ್ರು. ಸೊ ಒಂದೇ ಸತಿ ಇದ್ದಿದ್ರಿಗೆ ಮಾಡ್ತಾ ಇತ್ತು, ಅಷ್ಟು ಪ್ರೊಫೆಷ್ನಲ್ ಇದ್ದರು. ನೋಡ್ಬೋದು ಎಷ್ಟು ಒಳ್ಳೆ ಸರ್ವಿಸ್ ಇತ್ತು ಅಂದರೆ, ನಂದು ಹಿಂದೆ ಸ್ವಲ್ಪ ನನ್ನ ಮೇಲೆ ಜಾಕೆಟ್ ಅದೇನು ಸ್ವೆಟರ್ ಟೈಪ್ ಹಾಕಿದ್ದೀನಲ್ಲ ಸ್ಲಗ್, ಅದು ಸ್ವಲ್ಪ ತಲೆಯಲ್ಲಿ ನೀರು ಸ್ವಲ್ಪ ಬಿದ್ದು ನೆಂದಿತ್ತು, ಅದನ್ನು ಕೂಡ ಅವರು ಡ್ರೈ ಮಾಡ್ತಿದ್ದಾರೆ. ಬೇರೆ ಪಾರ್ಲರ್ಗಳಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಈ ಒಂದು ಪಾರ್ಲರ್ ನನಗೆ ಸರ್ವಿಸು ತುಂಬಾ ಚೆನ್ನಾಗಾಯಿತು. ಸೊ ಇವರು ಇಲ್ಲಿ ಹೇರ್ಸ್ನ ಕೂಮ್ ಮಾಡಿ ನೀಟಾಗಿ ಕಂಡೀಷ್ನರ್ ಹಾಕಿರ್ತಾರಲ್ಲ, ಹಸಿ ಕೂದಲಲ್ಲಿ ವೆಟ್ ಕೂದಲಲ್ಲೇ ಅವರು ನೀಟಾಗಿ ಕೂಮ್ ಮಾಡಿದ್ರೆ ಹೇರ್ಸು ತುಂಬ ಸ್ಟ್ರೈಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಇವಾಗ ಹೇರ್ ಡ್ರೈ ಕೂಡ ಮಾಡ್ತಾ ಇದ್ದಾರೆ ಅವರು. ಸೊ ನನಗಂತೂ ಸರ್ವಿಸ್ ತುಂಬಾ ಇಷ್ಟ ಆಗ್ತಿದೆ. ಸೊ ಫೈನಲಿ ನಂದು ಹೇರ್ ವಾಶ್ ಆಗಿ ಹೇರ್ ಡ್ರೈ ಕೂಡ ಆಗಿ ಇವಾಗ ನನಗೆ
ಹೇರ್ ಕಟ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನೋಡ್ಬೋದು ಅವರು ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬರು ಕಸ್ಟಮರ್ಗೂ ಅವರು ಈ ರೀತಿ ಒಂದೊಂದು ಟಿಶ್ಯೂ ಥರ ಇರೋ ಒಂದು ಕ್ಲೋತ್ನ ಹಾಕ್ತಾ ಇದ್ರು. ಬೇರೆ ಪಾರ್ಲರಲ್ಲೂ ಒಂದನ್ನೇ ರಿಯೂಸ್ ಅಂತ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಈ ಸಿಸ್ಟಮ್ ಕೂಡ ನನಗೆ ತುಂಬ ಇಷ್ಟ ಕೂಡ ಆಯಿತು. ಸೊ ನೆಕ್ಸ್ಟ್ ಇವರು ಅವರ ಅಸಿಸ್ಟೆಂಟ್ ಅಲ್ವಾ, ಸೊ ಫಸ್ಟು ನನಗೆ ಏರ್ಸ್ನ ಅವ್ರಿಗೆ ಯಾವ ರೀತಿ ಕಟ್ ಮಾಡೋದಕ್ಕೆ ಕನ್ವೀನಿಯಂಟ್ ಆಗ್ಬೋದು ಅಂತ ನೋಡ್ತಾ ಇದ್ದಾರೆ. ಸೊ ನಾನು ಹೇಳ್ದೆ ಇದೆ ಯುನಿಸೆಕ್ಸು ಫ್ಯಾಮಿಲಿ ಪಾರ್ಲರ್ ಆಗಿರೋದ್ರಿಂದ ಕಿಡ್ಸ್ ಕೂಡ ಇದ್ದರು, ಚೆನ್ನಾಗಿತ್ತು ನನಗೆ ಒಂಥರ ಈ ಪಾರ್ಲರ್ ಸರ್ವಿಸು. ಸೊ ನೋಡಿ ಮತ್ತೆ ಕೂಡ ಕಟ್ ಮಾಡೋಕ್ಕೆ ಮುಂಚೆ ನನಗೆ ಹೇರ್ನ ಲೆಂತ್ನ ಕೇಳಿ, ಸೊ ನನ್ನ ಇಷ್ಟು ಉದ್ದ ಇರೋ ಕೂದಲು ಇವಾಗ ಕಟ್ ಆಗೋಯ್ತು ಫೈನಲಿ. ಒಂದು ಕಡೆ ಅಯ್ಯೋ ಎಷ್ಟು ಉದ್ದ ಕೂದಲಿತ್ತು, ಹೋಗ್ತಿದೆಯಲ್ಲ ಅನಿಸುತ್ತೆ. ಇನ್ನೊಂದು ಕಡೆ ಅಯ್ಯೋ ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ, ಆಯಿಲ್ ನೀಟಾಗಿ ಹಾಕೋಕ್ಕಾಗ್ತಿರ್ಲಿಲ್ಲ, ಹೆಡ್ ಬತ್ ತಗೊಂಡಾಗೆಲ್ಲ ಸ್ವಲ್ಪ ತಲೆನೋವು ಬೇರೆ ಬರ್ತಾ ಇತ್ತು. ನಾನು ಈವ್ನಿಂಗ್ ಟೈಮ್ ಸಮಟೈಮ್ಸ್ ಜಾಸ್ತಿ ಹೆಡ್ ಬತ್ ಮಾಡೋದಕ್ಕಿಂತ ಪೂಜೆ ಈವ್ನಿಂಗ್ ಟೈಮ್ ಪೂಜೆ ಮಾಡಬೇಕಾದ್ರೆಲ್ಲ. ಫೈನಲಿ ನನ್ನ ಹೇರ್ ಕಟ್ ಈ ರೀತಿ ಹಾಕ್ತಾ ಇದೆ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ವ ನೀವು ಹೇರ್ ಕಟ್ನ ಎಷ್ಟು ನೀಟಾಗಿ ಮಾಡಿಕೊಟ್ರು ಅಂತ. ಇವಾಗ ಫೈನಲಿ ನನ್ನ ಹೇರ್ ಕಟ್ಟಿಂಗ್ ಯಾವ ರೀತಿ ಬಂದಿದೆ ಅಂತ ಅವರು ನನಗೆ ತೋರಿಸ್ತಾ ಇದ್ದಾರೆ. ನೋಡ್ಬೋದು, ತುಂಬಾ ಇಷ್ಟ ಆಯಿತು ನನಗೆ. ನೋಡಿ ಈ ರೀತಿ ಫ್ರೆಂಟ್ಗೆ ನೀವೇನಾದರೂ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಪಾಪಪ್ ಥರ ನೀಟಾಗಿ ನೋಡಿ ಕಟ್ಟಿಂಗ್ದೆಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನೀವು ಯಾವ ರೀತಿ ಹೈ ಪೋನಿ ಹಾಕ್ಬೋದು, ಹೈ ಕ್ಲಿಪ್ ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ, ಯಾವ ರೀತಿ ಸ್ಟೈಲ್ ಮಾಡ್ಬೋದು ಅಂತ ಅವ್ರು ನನಗೆ ಜಸ್ಟ್ ಒಂದು ಸುಮ್ಮನೆ ಹಂಗೆ ತೋರಿಸ್ಕೊಟ್ರು. ತುಂಬಾ ಇಷ್ಟ ಆಯಿತು ನನಗೆ ಹೇರ್ ಕಟ್ಟು, ಒಂಥರ ಏನೋ ನ್ಯೂ ಹೇರ್ ಕಟ್. ಸೊ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಹೊಸ ಹೇರ್ ಕಟ್ ಸ್ಟೈಲ್ ಈ ರೀತಿ ಹೇರ್ ಕಟ್ ಮಾಡಿಸಿರೋದು ಚೆನ್ನಾಗಿದೆಯಾ, ಹೇಗಿದೆ, ಹೇರ್ ಕಟ್ ಮಾಡಿಸ್ಬಾರ್ದಿತ್ತು ಅಂತಲೂ ನೀವು ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಾನು ತುಂಬ ಇಲ್ಲಿ ಅಂತೂ ಈ ಪಾರ್ಲರ್ ಸರ್ವಿಸ್ನ ತುಂಬ ಇಷ್ಟಪಟ್ಬಿಟ್ಟೆ, ಯಾಕಂದರೆ ನಾನು ಚಾಯ್ ಲವರ್. ಸೊ ನನಗೆ ಹೇರ್ ಕಟ್ ಎಲ್ಲ ಆದಮೇಲೆ ಚಾಯ್ ಕೊಟ್ರಲ್ಲ, ಸೊ ತುಂಬಾ ಖುಷಿಯಾಯಿತು. ಬಂದು ಆಲ್ರೆಡಿ ಆಯಿತು 45 minutes, ಏನು 1 hour ಆಗೋಕ್ಕೆ ಬಂತು. ಸೊ ಹಾಗಾಗಿ ಅವರು ಟೀ ಕೂಡ ತರಿಸಿಕೊಟ್ರು. ಸೊ ನೋಡಿ ಓನರೇ ಎಷ್ಟು ನೀಟಾಗಿ ಕ್ಲೀನ್ ಎಲ್ಲ ಮಾಡ್ಕೋತಾರೆ, ಹೈಜೀನ್ ಕೂಡ ಇತ್ತು. ಪಾರ್ಲರ್ ಅಂತೂ ತುಂಬಾ ಇಷ್ಟ ಆಯಿತು. ಫೈನಲಿ ಅವ್ರ ಸರ್ಟಿಫಿಕೇಟ್ಸ್ ಎಲ್ಲ ಇದೆ ನೋಡಿ, ಅದನ್ನು ಕೂಡ ನಾನು ಜಸ್ಟ್ ಕ್ಯಾಪ್ಚರ್ ಮಾಡಿಕೊಂಡೆ ನಿಮಗೆ ತೋರಿಸ್ಬೇಕು ಅಂತ.
ಹಾಗೇನೆ ಫ್ರೆಂಡ್ಸ್, ನಾನು ಕಾಂಪ್ಲಿಮೆಂಟ್ರಿ ಅವ್ರಿಗೆ ಪೇಮೆಂಟ್ ಮಾಡಾದ್ಮೇಲೆ ನಾನು ಜಸ್ಟ್ ನನ್ನ ಐಬ್ರೋಸ್ ಕೂಡ ಬಂದಿತ್ತಲ್ವ, ಒಂದು ಐಬ್ರೋಸ್ ಕೇಳಿದೆ. ಸೊ ಇದು ಕಾಂಪ್ಲಿಮೆಂಟ್ರಿ ಆಗಿ ಅವ್ರು ನನಗೆ ಐಬ್ರೋಸ್ ಕೂಡ ಮಾಡಿ ಕೊಟ್ಟರು. ತುಂಬಾ ಇಷ್ಟ ಆಯಿತು ನನಗೆ ಫೈನಲಿ ಸರ್ವಿಸ್. ನನ್ನ ಹೇರ್ ಕಟ್ ಕೂಡ ಆಯಿತು. ಹಲೋ, ಫೈನಲಿ ನೋಡಿ ಐಬ್ರೋ ಕೂಡ ಆಯಿತು, ಸೊ ಹೇರ್ ಕಟ್ ಕೂಡ ಆಯಿತು. ಚೆನ್ನಾಗಿ ಮಾಡಿದ್ದಾರೆ ಹೇರ್ ಕಟ್ ಆ್ಯಕ್ಚುಲಿ. ಬಟ್ ಯಾವ ರೀತಿ ಹೇರ್ ಕಟ್ ಮಾಡಿದ್ರು, ಎಷ್ಟು ಪೇಷನ್ಸಿಂದ ಒಳ್ಳೆ ಚೆನ್ನಾಗಿ ಹೇರ್ ಮಾಸ್ಕ್ ಹಾಕಿ ಹೇರ್ ವಾಶ್ ಮಾಡಿ ಹೇರ್ ಮಸಾಜ್ ಕೂಡ ಮಾಡಿದ್ರು. ಸೊ ಫೈನಲಿ ಇಷ್ಟ ಆಯಿತು. ಮನೆಗೆ ಹೋಗಿ ಹೆಗೇನ್ ನಾನು ನಿಮಗೆ ಸಿಗ್ತೀನಿ. ಪ್ರೈಸ್ ಎಲ್ಲ ಎಷ್ಟಾಯಿತು ಅಂತ ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು. ನಿಮಗೇನಾದರೂ ಕ್ಯೂರಿಯಾಸಿಟಿ ಇದ್ದು ಎಷ್ಟಾಯಿತು ಅಂತ ನೀವೇನಾದರೂ ನನಗೆ ಮೆಸೇಜಸ್ ಕಮೆಂಟ್ ಮಾಡಿದ್ರೆ, ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದನ್ನು ಸುಮ್ಮನೆ ಬ್ಲಾಗ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಜಸ್ಟ್ ನಾನು ಅದನ್ನು ಹೇಳ್ತೀನಿ. ಓಕೆ, ಮನೆಗೆ ಹೋಗೋಣ. ಮನೆಗೆ ನಾನು ರೀಚ್ ಆದೆ. ಸೇಮ್ ಟೈಮ್ಗೆ ನನಗೆ ಅಮೆಝಾನಿಂದ ಒಂದು ಪಾರ್ಸಲ್ ಬಂದಿತ್ತು. ಅದು ಏನಲ್ಲ, ನಾನು ಒನ್ ಪ್ಲಸ್ದು ಇಯರ್ ಫೋನ್ನ ನಾನು ಆರ್ಡ್ರ್ ಮಾಡಿದ್ದೆ. ಸೊ ಅದು ಕೂಡ ಇವತ್ತೇ ಬಂದಿತ್ತು. ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ಬಿಡೋಣ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಅನ್ಬಾಕ್ಸ್ ಕೂಡ ಮಾಡಿ ನಾನು ಟೆಸ್ಟ್ ಕೂಡ ಮಾಡಿದ್ದೀನಿ. ಸೊ ನಿಮಗೆ ರಿವ್ಯೂ ಕೂಡ 1800 ಸಮಥಿಂಗ್ ಆಯಿತು ಒನ್ ಪ್ಲಸ್ ಅಮೆಝಾನಲ್ಲಿ ಆರ್ಡ್ರ್ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿದೆ. ನಾನು ರೆಡ್ ಕಲರ್ ತೊಗೊಂಡಿದ್ದೀನಿ. ಸೊ ನಿಮಗೂ ಏನಾದರೂ ಏರ್ಫೋನ್ ತೊಗೊಳ್ಳೋ ಐಡಿಯಾ ಇದ್ದರೆ ಈ ಒಂದು ಬೇಕಾದ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ನಿಮಗೆ ಬೇಕು ಅಂದರೆ ಚೆಕ್ಔಟ್ ಮಾಡಿ. ತುಂಬ ಚೆನ್ನಾಗಿದೆ, ರಿಯಲಿ ನಂಗೆ ಇಷ್ಟ ಆಯಿತು. ಸೊ ಇವಾಗ ಇವತ್ತು ಸಂಡೇ ಅಲ್ವಾ, ಸೊ ಸಂಡೇ ಅಂದಮೇಲೆ ಸ್ವಲ್ಪ ಹೊರಗೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಹೇಳಿ, ತುಂಬ ದಿನ ಆಯಿತು ಅಂದ್ಕೋತೀನಿ ಹೊರಗೆ ಹೋಗಿ ಊಟ ಹೋಟಲಲ್ಲಿ ಊಟ ಮಾಡಿ. ಸೊ ನಾನು ಆ್ಯಕ್ಚುಲಿ ಹೊರಗೆ ಔಟ್ಸೈಡ್ ಹೋಟಲ್ ಊಟ ಅಂದರೆ ನಮ್ಮ ಬ್ಯಾಂಗ್ಳೂರ್ ಮಿಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬರೀ ಬಾಸ್ಮತಿ ರೈಸ್ ಬಿರಿಯಾನಿ ಇರುತ್ತೆ. ಹಾಂ, ಇಲ್ಲಿ ಹಾಯ್ ಮಾಡು. ಹಾಯ್, ಮಮ್ಮು ತಿನ್ನೋಣ, ಬನ್ನಿ ಮಮ್ಮು ತಿನ್ನಕ್ಕೆ ಹೋಗೋಣ. ಸೊ ಹಂಗಾಗಿ ಇವಾಗ ರೆಡಿಯಾಗಿ ನಾವು ಊಟಕ್ಕೆ ಲಂಚ್ಗೆ ಹೊರಗೆ ಹೋಗೋಣ ಅಂತ. ಸೊ ಈ ಬ್ಲಾಗ್ನ ಅಲ್ಲೂ ನಾನು ಕಂಟಿನ್ಯೂ ಮಾಡ್ತೀನಿ. ಇಷ್ಟೇ ಹೇರ್ ಸ್ಟೈಲು. ಆ್ಯಕ್ಚುಲಿ ಇವರು ಇವಾಗ ಎದ್ದು ನೋಡಿದ್ರು, ಓಕೆ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಇವರಿನ್ನೂ ಸ್ವಲ್ಪ ಇನ್ನೂ ಶಾರ್ಟ್ ಮಾಡಿಸ್ಬೇಕಿತ್ತು. ಸುಮ್ಮನೆ ಹೇರ್ ಸ್ಟೈಲ್ ಅಂತ ಹೋಗಿ ಮಾಡಿಸ್ತೀಯಾ, ಅಷ್ಟೇ ಕೂದಲಿರುತ್ತೆ, ಮತ್ತೆ ಇನ್ನು 3 ಮಂತ್ಸ್ ಆದಮೇಲೆ ಇನ್ನೂ ಜಾಸ್ತಿ ಬರುತ್ತೆ ಅಂತಿದ್ರು. ನಾನು ಇಷ್ಟು ಕೂದಲು ಹೋಗಿರೋದಕ್ಕೇ ನನಗೆ ಫೀಲ್ ಆಗ್ತಾ ಇದೆ. ಸೊ ಅವ್ರ ರಿಯಾಕ್ಷನ್ ಇಷ್ಟೇ ಇತ್ತು. ಅವ್ರು ಜಾಸ್ತಿ ನನ್ನ ಕ್ಯಾಮ್ರಾದಲ್ಲಿ ಬಂದು ಡೀಟೇಲ್ಡಾಗಿ ಹೇಳೋತಾರೆ, ಇನ್ನೂ ಅವರಿಗೆ ಒಂಥರ ಏನೋ ಶೈ ಫೀಲು ಬ್ಲಾಗಲ್ಲಿ ಬರಬೇಕು ಅಂದರೆ. ಸೊ ಬರಲ್ಲ. ಸೊ ಇವಾಗ ನಾವು ಹೊರಗೆ ಹೋಗಿ ಅಂದರೆ ಡಿನ್ನರ್ಗೆ ಔಟ್ಸೈಡ್ ಹೋಗೋಣ ಅಂತ. ಹೋಗಿ ತಿನ್ಬರೋಣ, ಎಲ್ಲೋಗ್ತೀವಿ ಹೇಗೆ ಅಂತ ಹೇಳಿ. ಎಸ್, ನಾನು ಇವಾಗ ಹೋಗ್ತಾ ಇರೋಂಥ ರೆಸ್ಟೋರೆಂಟು ತೆಲಂಗಾಣ ಸ್ಪೈಸಿ ಕಿಚನ್. ಸಿಕಂದ್ರಾಬಾದಲ್ಲಿರೋ ತುಂಬ ಫೇಮಸ್ ಹೋಟೆಲ್ ಅಂತಲೇ ಹೇಳ್ಬೋದು. ನೀವೇನಾದರೂ ನಮ್ಮ ಕರ್ನಾಟಕ ಕನ್ನಡ ಜನದವರು ಹೈದರಾಬಾದ್ ಟೂರ್ಗೆ ಏನಾದರೂ ಬಂದಿದ್ದರೆ ಇಲ್ಲಿ ಒಂದು ಹೈದರಾಬಾದಿ ಬಿರಿಯಾನಿ ಸ್ಪೆಷಲ್, ಅದು ಸ್ಪೈಸಿಯಾಗಿ ಆಂಧ್ರ ಸ್ಟೈಲಲ್ಲಿರೋ ಬಿರಿಯಾನಿ ಟೇಸ್ಟ್ ಮಾಡಬೇಕು ಅಂದರೆ ನಾನಿವತ್ತು ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಟೇಸ್ಟ್ ಕೂಡ ಮಾಡಿದ್ದೀನಿ ಈ ಹಿಂದೆ, ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಈ ಒಂದು ಹೋಟೆಲ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕಿತ್ತು ಅಂದರೆ ಫುಡ್ ರಿವ್ಯೂ ಥರ ಕೊಡಬೇಕಿತ್ತು. ಸೊ ಹಾಗಾಗಿ ಈ ಹೋಟೆಲ್ಗೆ ನಾನು ನಿಮ್ಮನ್ನು ಕೂಡ ಕರ್ಕೊಂಬಂದಿದ್ದೀನಿ ಇವತ್ತು. ಇಲ್ಲಿದು ಮೆನು ಕೂಡ ಈಗ ನಾವು ಆರ್ಡ್ರ್ ಮಾಡಾಯಿತು. ಬಟ್ ನೀವು ಹೈದರಾಬಾದ್ ಅಂದ್ರೇ ಗೊತ್ತು ನಿಮಗೆ, ಹೈದರಾಬಾದ್ ಬಿರಿಯಾನಿನೇ ಫೇಮಸ್ ಅಂತ. ಸೊ ಇಲ್ಲಿ ಬಾಸ್ಮತಿ ರೈಸ್ ಈ ರೀತಿ ಬಿರಿಯಾನಿ ತುಂಬಾ ಸ್ಪೆಷಲ್ ಹೈದರಾಬಾದಲ್ಲಿ. ಸೊ ನಾವು ಕೂಡ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸ್ಪೈಸಿಯಾಗಿ. ಮಟನ್ ಬಿರಿಯಾನಿ ಆಗಿರ್ಬೋದು, ಚಿಕನ್ ಬಿರಿಯಾನಿ ಆಗಿರ್ಬೋದು, ತುಂಬ ಎರಡೂ ಕೂಡ ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ 10 ನಾನು 9.5 ಕೊಡ್ತಾ ಇದ್ದೀನಿ. ಇನ್ 5 ಪ್ರೈಸ್ ವೈಸ್ ತುಂಬಾ ಹೈ ಅಂತಲೇ ಹೇಳ್ಬೋದು ಪ್ರೈಸು. ಸೊ ಅದಕ್ಕೆ 5 ಕಟ್ ಆಫ್ ಮಾಡಿದ್ದೀನಿ ನಾನು. ಸೊ ನೀವು ಕೂಡ ಏನಾದರೂ ಹೈದರಾಬಾದಿಗೆ ಬಂದು ಹೈದರಾಬಾದ್ ಬಿರಿಯಾನಿ ಟೇಸ್ಟ್ ಮಾಡಬೇಕು ಅಂದರೆ ಈ ಒಂದು ಹೋಟೆಲ್ನ ನೆನಪಿಟ್ಕೊಳ್ಳಿ. ಯಾವುದು ಹೇಳಿ, ತೆಲಂಗಾಣ ಸ್ಪೈಸಿ ಕಿಚನ್ ಅಂತ. ಈ ಒಂದು ಹೋಟೆಲ್ ಇರೋದು ಸಿಕಂದ್ರಾಬಾದಲ್ಲಿರೋ ಮೈನ್ ರೋಡಲ್ಲಿದೆ. ನೀವು ಜಸ್ಟ್ ಸಿಕಂದ್ರಾಬಾದ್ ಬಂದು ಮ್ಯಾಪ್ ಹಾಕ್ಕೊಂಡ್ರೆ ಸಾಕು, ಹೋಟೆಲ್ಗೆ ಬಂದು ನೀವು ಟೇಸ್ಟ್ ಮಾಡ್ಬೋದು. ಸೊ ನಾನಿವಾಗ ಟೇಸ್ಟ್ ಮಾಡಿ ಆಯಿತು. ಬಿರಿಯಾನಿ ಅಲ್ಲದೆ ಬೇರೆ ಕೂಡ ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡದೆ ಈ ಒಂದು ಹೋಟೆಲಲ್ಲಿ ನೀವು ಟೇಸ್ಟ್ ಮಾಡಿ. ನೆಕ್ಸ್ಟ್ ಬಿರಿಯಾನಿ, ಸ್ಪೈಸಿ ಬಿರಿಯಾನಿ ಟೇಸ್ಟ್ ಮಾಡಾದಮೇಲೆ ಭವಿಷ್ಯಂಗೆ ಸ್ಪೈಸಿ ಆಗಿರುತ್ತಲ್ಲ, ಸೊ ಅವಳಿಗೆ ಒಂದು ಸ್ವಲ್ಪ ಕೂಲ್ ಮಾಡೋಣ, ಚಿಲ್ ಮಾಡೋಣ, ಸ್ವೀಟ್ ಮಾಡೋಣ ಅಂತ ಹೇಳಿ ನಾವು ನೆಕ್ಸ್ಟ್ ಪೋಲಾರ್ ಬೇರ್ಗೆ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದ್ವಿ, ಐಸ್ ಕ್ರೀಮ್ ತಿನ್ಸೋಣ ಭವಿಷ್ಯಂಗೆ ಅಂತ. ಸೊ ಆಲ್ರೆಡಿ ಆರ್ಡ್ರ್ ಕೂಡ ಮಾಡ್ತಾ ಇದ್ದಾರೆ ಅವ್ರ ಪಪ್ಪ. ಅವಳು ತುಂಬಾ ಇಷ್ಟಪಟ್ಟು ತಿಂತಾಳೆ ಇಲ್ಲಿ, ಎಸ್ಪೆಷಲಿ ಪೋಲಾರ್ ಬೇರ್ ಐಸ್ ಕ್ರೀಮ್ ಅವಳಿಗೆ ತುಂಬಾ ಇಷ್ಟ. ಸೊ ಯಾವಾಗಲೂ ಇಲ್ಲಿಗೇ ಅವಳನ್ನ ಕರ್ಕೊಂಬರ್ತಾ ಇರ್ತೀವಿ. ಸೊ ಇವಾಗ ಅವಳ ಒಂದು ಫೇವ್ರೇಟ್ ಚಾಕೋ ಫ್ಲೇಟ್ಸು ಈ ರೀತಿ ಇರೋವಂಥ ಐಸ್ ಕ್ರೀಮ್ನ
ತಗೊಂಡು ಅವಳ ಜೊತೆಗೆ ನಾನು ಕೂಡ ಶೇರ್ ಮಾಡ್ಕೋತಿದ್ದೀನಿ. ನನಗೂ ತುಂಬ ಇಷ್ಟ ಅಲ್ವಾ ಐಸ್ ಕ್ರೀಮ್ ಅಂದರೆ, ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸೊ ಓಕೆ ಫ್ರೆಂಡ್ಸ್, ಇವತ್ತಿಂದು ಸಂಡೇ ಆಗಿರೋದ್ರಿಂದ ಇಷ್ಟೆಲ್ಲ ಇತ್ತು. ಸೊ ನಾನು ಹೇರ್ ಕಟ್ ಹೊಸ್ದಾಗಿ ಮಾಡಿಸಿದ್ದು ಹೇಗಿತ್ತು ಅಂತ ಪ್ಲೀಸ್ ದಯವಿಟ್ಟು ನನಗೆ, ನನ್ನ ಹೇರ್ ಕಟ್ಟದ್ದು ಕೂಡ ನಿಮಗೆ ಡೀಟೇಲಾಗಿ ತೋರಿಸಿದ್ದೀನಿ, ಅದು ಒಂದು ಇನ್ಫಾರ್ಮೇಟಿವ್ ಇತ್ತು. ಹಾಗೆ ಒಂದು ಫುಡ್ ರಿವ್ಯೂ, ಒಂದು ರೆಸ್ಟೋರೆಂಟ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಾನು ಈ ಬ್ಲಾಗಲ್ಲಿ. ಸೊ ಅದು ಕೂಡ ಅದು ಕೂಡ ಸ್ವಲ್ಪ ಇನ್ಫಾರ್ಮೇಟಿವ್ ಇತ್ತು ಅಂತ ಹೇಳಿ ಇವತ್ತಿನ ಈ ಬ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ ಅಂಡ್ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.